ಹಾಯ್ ತಮ್ಮೆಲ್ಲರಿಗೂ ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಈ ದಿನ ನಾವು ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನೋಡ್ತಾ ಹೋಗ್ತೀವಿ ಸೊ ಆ ಸ್ಪರ್ಧೆ ಏನು ಅಂತ ಹೇಳಿ ಇನ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಇದನ್ನು ಮೇಲ್ಗಡೆ ನೋಡ್ತಾ ಹೋಗಿ ಟೈಟಲಲ್ಲಿ ಸೊ ಕನ್ನಡ ವಿಶ್ವವಿದ್ಯಾನಿಲಯ ಅಂತಿದೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಅಂತಿದೆ ಸೊ ಪರಿವರ್ತನಾ ರಾಣೆಬೆನ್ನೂರು ಅಂತಿದೆ ಸೊ ಎಪ್ಪತ್ತೈದು ಸ್ವರಾಜ್ಯದ ಅಮೃತ ಮಹೋತ್ಸವ ಅಂತ ಇದೆ ಓಕೆ ಸೊ ಈಗ ಯಾವ ಟೈಟಲ್ ಅಡಿ ಕರ್ನಾಟಕ ವೈಭವ ನಿಮಿತ್ತ ಸೊ ನವನೀತ ಅನ್ನುವ ಒಂದು ಟೈಟಲ್ ಅಡಿ ಭವಭಾವಸಾಗರದ ಒಡಲಿನಿಂದ ಅನ್ನೋ ಒಂದು ಅಡಿ ರಾಜ್ಯ ಮಟ್ಟದ ಕವನ ರಚನಾ ಸ್ಪರ್ಧೆ ಇದೆ ಓಕೆ ಸೊ ಇದು ಹೇಗೇಗಿದೆ ಏನೇನು ಇದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಒಂದೊಂದೇ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಈ ರಾಜ್ಯ ಮಟ್ಟದ ಕವನ ರಚನಾ ಸ್ಪರ್ಧೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟಿದ್ದು ಸ್ವರಾಜ್ಯ ಫಸ್ಟ್ನೇದ್ದು ಸ್ವರಾಜ್ಯ ಎಪ್ಪತ್ತೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆಯ್ತಲ್ಲ ಸೊ ಅದರದ ಮೇಲೆ ನೀವು ಕವನವನ್ನು ರಚನೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಎರಡನೇದ್ದು ಪರಿಸರ ಎನ್ವಿರೋಮೆಂಟ್ ಬಗ್ಗೆ ನೀವು ಕವನವನ್ನು ರಚನೆ ಮಾಡಬೇಕಾಗಿರುತ್ತೆ ಸ್ತ್ರೀ ಮಹಿಳೆ ಬಗ್ಗೆ ಓಕೆ ಕವನವನ್ನು ರಚನೆ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಕೃಷಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗೆ ನೀವು ಕವನವನ್ನು ರಚನೆ ಮಾಡಬೇಕಾಗಿರುತ್ತೆ ಸೊ ಬಂಡಾಯ ರೆವಲ್ಯೂಷನ್ ಅದರ ಬಗ್ಗೆ ನೀವು ಕವನವನ್ನು ರಚನೆ ಮಾಡಬೇಕಾಗುತ್ತೆ ಯುದ್ಧ ವಾರ್ ಇದರ ಮೇಲೆ ನೀವು ಕವನವನ್ನು ರಚನೆ ಮಾಡಬೇಕಾಗುತ್ತೆ ಅದರದ್ದು ಆಗುಹೋಗುಗಳೇನು ಅದರದ್ದು ಪರಿಸ್ಥಿತಿ ಏನು ಅದರಿಂದ ಪರಿಣಾಮಗಳೇನು ದುಷ್ಪರಿಣಾಮಗಳೇನು ಅದರಿಂದ ಆರ್ಥಿಕ ವ್ಯವಸ್ಥೆಗೆ ಯಾವ ಥರ ಪರಿಣಾಮ ಬೀಳುತ್ತೆ ಸೊ ನಿಮಗೆ ಏನು ಅನಿಸುತ್ತೋ ನೀವು ಅದನ್ನು ಬರಬೇಕು ಕವನ ರಚನೆ ಮಾಡ್ಬೋದು ಸಂಸ್ಕೃತಿ ಕಲ್ಚರ್ ಬಗ್ಗೆ ಭಾರತದ ಸಂಸ್ಕೃತಿ ಬಗ್ಗೆ ನೀವು ಕವನವನ್ನು ರಚನೆ ಮಾಡಬೇಕು ಪರಿವಾರ ಕುಟುಂಬ ಮೇಲೆ ನೀವು ಕವನವನ್ನು ರಚನೆ ಮಾಡಬಹುದು ಓಕೆ ಸೊ ಇದಿಷ್ಟು ವಿಷಯಗಳಾಯಿತು ಟೋಟಲ್ ಎಂಟು ವಿಷಯಗಳನ್ನು ಕೊಟ್ಟಿದ್ದಾರೆ ಅವರು ಸೊ ಎಲ್ಲ ಒಳ್ಳೊಳ್ಳೆ ವಿಷಯಗಳು ಸೊ ಕವನವನ್ನು ಯಾರು ಬರೀ ಬರೆಯೋಕ್ಕೆ ಸಾಧ್ಯವಿದೆನೋ ದಯವಿಟ್ಟು ಒಂದು ಪ್ರಯತ್ನವನ್ನು ಮಾಡಿ ಪ್ರಥಮ ಬಹುಮಾನ ಏನಿದೆ ಸೊ ಈಗ ಕವನ ಎಲ್ಲ ಬರೆದು ಬಿಡ್ತೀರಿ ಆಮೇಲೆ ಏನು ಮಾಡೋದು ಅವರಿಗೆ ಪ್ರೈಸಸ್ ಕೂಡ ಇಟ್ಟಿದ್ದಾರೆ ಸೊ ಪ್ರಥಮ ಬಹುಮಾನ ಸೊ ಕನ್ನಡದಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದೀರಿ ಅಥವಾ ಬೇಸಿಕ್ ಕನ್ನಡ ಗ್ರಾಮರ್ ಗೊತ್ತಿದ್ದರೆ ಅವರಿಗೆ ಕನ್ನಡ ಅಂಕಿಅಂಶಗಳ ಜ್ಞಾನ ಇರುತ್ತೆ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಒಬ್ಬರಿಗೆ ಒಬ್ಬರಿಗೆ ಕೊಡೋದು ಅದನ್ನ ಇಪ್ಪತ್ತೈದು ಸಾವಿರ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎಷ್ಟಿದೆ ದ್ವಿತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಇದೆ ಇದನ್ನು ಎಷ್ಟು ಜನಕ್ಕೆ ಕೊಡ್ತಾರೆ ನಾಲ್ಕು ಜನಕ್ಕೆ ಕೊಡ್ತಾರೆ ಓಕೆ ಫಸ್ಟ್ ಪ್ರೈಸ್ ಇಪ್ಪತ್ತೈದು ಸಾವಿರ ಸೆಕೆಂಡ್ ಪ್ರೈಸ್ ಹತ್ತು ಸಾವಿರ ಇದು ನಾಲ್ಕು ಜನಕ್ಕೆ ದೆನ್ ಥರ್ಡ್ ಪ್ರೈಸ್ ಎಷ್ಟು ಐದು ಸಾವಿರ ರೂಪಾಯಿ ಸೊ ಇದನ್ನ ಎಷ್ಟು ಜನಕ್ಕೆ ಕೊಡ್ತಾರೆ ನಾಲ್ಕು ಜನಕ್ಕೆ ಸಮಾಧಾನಕರ ಬಹುಮಾನ ಅಂಥೇಳಿ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಜನಕ್ಕೆ ಓಕೆ ಸೊ ಇಲ್ಲಿ ಟೋಟಲಾಗಿ ಎಷ್ಟು ಜನಕ್ಕೆ ಕೊಟ್ಟಂಗಾಯಿತು ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಟೆನ್ ಹದಿನೆಂಟು ಹತ್ತೊಂಬತ್ತು ಜನಕ್ಕೆ ಅವರು ಪ್ರೈಸಸ್ನ ಕೊಡ್ತಾ ಇದ್ದಾರೆ ಓಕೆ ಸೊ ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ರೀತಿಯಿಂದ ಚಾನ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ಸೊ ಮಾಹಿತಿಗಾಗಿ ಚಂದ್ರಪ್ಪ ಭಾರಂಗಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಜನಮಜಿಯ ಉಮರ್ಜಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಓಕೆ ಸೊ ನಿಮಗೆ ಹೆಚ್ಚಾದ ಮಾಹಿತಿ ಬೇಕಂದಲ್ಲಿ ನೆಕ್ಸ್ಟ್ ಇದರದ್ದು ಸ್ಪರ್ಧೆಯ ನಿಯಮ ನಿಯಮಗಳನ್ನು ನೋಡ್ತಾ ಹೋಗೋಣ ಸೊ ಏನೇನು ನಿಯಮಗಳಿದ್ದಾವೆ ಸೊ ರಾಜ್ಯ ಮಟ್ಟದ ಕವನ ಚರ್ಚಾ ಸ್ಪರ್ಧೆಯ ನಿಯಮಗಳು ಒಂದು ಸರಿ ನೋಡೋಣ ಫಸ್ಟ್ ಒನ್ ಸ್ವರಚಿತ ಕವನವಾಗಿರಬೇಕು ಇದು ನೀವೇ ರಚನೆ ಮಾಡಿರಕ್ಕಂಥ ಕವನವಾಗಿರಬೇಕು ಬೇರೆ ಯಾರ್ದೋ ನೀವು ಕಾಪಿ ಪೇಸ್ಟನ್ನು ಕದ್ದಿರಬಾರ್ದು ಯಾಕಂದರೆ ಇದ್ರೂಟಿನಿಯಲ್ಲಿ ಎಲ್ಲ ಕವಿಗಳು ಇರ್ತಾರೆ ಸೊ ಅವರು ನೀವು ಒಂದು ಲೈನನ್ನು ಕಾಪಿ ಮಾಡಿದರೂ ಕೂಡ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಇದು ಕಾಪಿಡ್ ಅಂತ ಸೊ ಬೇರೆ ಅದನ್ನ ಹೋಗಲ್ಲ ಡೈರೆಕ್ಟ್ಲಿ ರಿಜೆಕ್ಟ್ ಆಗಿಬಿಡುತ್ತೆ ಓಕೆ ಸೊ ನಿಮ್ಮ ಸ್ವಂತ ರಚನೆ ಆಗಿರಬೇಕು ಈ ಮೊದಲು ಎಲ್ಲೂ ಪ್ರಕಟವಾಗಿರಬಾರದು ಇಷ್ಟು ದಿನ ಅದು ಇಲ್ಲಿ ಬೇರೆ ಕಡೆ ಪ್ರಕಟವಾಗಿರಬಾರ್ದು ಫಸ್ಟ್ ಟೈಮ್ ಇರಬೇಕು ಓಕೆ ನೀವು ಆಲ್ರೆಡಿ ಮಾಡಿರ್ತೀರಾ ಬೇರೆ ಕಡೆ ಆಗಿರುತ್ತೆ ಅದಕ್ಕೆ ಪ್ರೈಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲಿನ ಹಾಕ್ಬಿಡ್ತೀನಿ ಪ್ರೈಸ್ ಬರುತ್ತೆ ಅಂತಂದರೆ ಇಲ್ಲ ಅದು ಬರೋಲ್ಲ ಅದು ಫಸ್ಟ್ ಟೈಮ್ ಇಲ್ಲಿ ಪ್ರಕಟ ಆಗ್ತಾಯಿರಬೇಕು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಯಾವುದೇ ವಯ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಏಜ್ ಬಾರ್ ಇಲ್ಲ ಎಷ್ಟು ಬೇಕಾದರೂ ಏಜ್ ಆಗಿರಬಹುದು ಓಕೆ ಸೊ ನೆಕ್ಸ್ಟ್ ಕವನ ಕನ್ನಡ ಭಾಷೆಯಲ್ಲಿಯೇ ಇರಬೇಕು ಸೊ ಇದು ಒಂದೇ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಲ್ಲಿ ಯಾರು ಪರಿಣಿತಿ ಹೊಂದಿರ್ತಾರೆ ಅವರು ಮಾತ್ರ ಕವನ ರಚನೆ ಬರೆಯೋಕ್ಕಾಗೋದು ಕವನ ರಚನೆ ಮಾಡೋಕ್ಕಾಗೋದು ಸೊ ಕನ್ನಡ ಭಾಷೆನೇ ಪ್ರಿಫರೆನ್ಸ್ ಒಬ್ಬರು ಒಂದು ಕವನವನ್ನು ಮಾತ್ರ ಕಳಿಸಬೇಕು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸೊ ಇಲ್ಲಿ ಮೇಲೆ ಎಂಟು ವಿಷಯಗಳನ್ನು ಕೊಟ್ಟಿದ್ದಾರೆ ಸ್ವರಾಜ್ಯ ಎಪ್ಪತ್ತೈದು ಪರಿಸರ ಸ್ತ್ರೀ ಕೃಷಿ ಬಂಡಾಯ ಯುದ್ಧ ಸಂಸ್ಕೃತಿ ಪರಿವಾರ ಸೊ ಇಲ್ಲಿ ಏನಾಗುತ್ತೆ ಒಬ್ಬರು ಒಂದೇ ಕವನವನ್ನು ಮಾತ್ರ ಕಳಿಸಬೇಕು ಅಂತ ಇದೆ ಸೊ ಇಲ್ಲಿ ಸೋ ಮೆನಿ ಥಿಂಗ್ಸ್ ಅರ್ದೇ ಸೊ ಎಂಟು ವಿಷಯಗಳಿದ್ದಾವೆ ಅವ್ರು ಏನು ಹೇಳಿದಾರೆ ಒಬ್ಬರು ಒಂದನ್ನೇ ಮಾತ್ರ ಸೊ ನಾನಿವಾಗ ಸೊ ನಾನು ನಾ ನಂದೇ ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ಅಸ್ಯೂಮ್ ದ್ಯಾಟ್ ನಾನು ಪರಿಸರ ಅನ್ನೋದರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಮತ್ತು ಸಂಸ್ಕೃತಿ ಅನ್ನೋದು ಕಲ್ಚರ್ ಬಗ್ಗೆ ಇಂಡಿಯನ್ ಕಲ್ಚರ್ ಬಗ್ಗೆ ಮತ್ತು ಎನ್ವಿರಾಮೆಂಟ್ ಬಗ್ಗೆ ನಾನು ಎಕ್ಸ್ಪರ್ಟ್ ಇದ್ದೀನಿ ಸೊ ಇವೆರಡನ್ನು ನಾನು ಎರಡರ ಬಗ್ಗೆ ಕವನ ಬರೆದು ಬಿಟ್ಟಿದ್ದೀನಿ ಅಂದರೆ ನೀವೇನು ಮಾಡಬೇಕು ಒಂದು ನಂಬರಿಂದ ನಿಮ್ಮದು ಪರಿಸರದ ಮೇಲೆ ಏನು ಬರೆದಿದ್ದೀರಲ್ಲ ಅದನ್ನು ಕಳಿಸ್ಬೇಕು ಇನ್ನೂ ಒಂದು ನಂಬರಿಂದ ನೀವೇನು ಮಾಡಿದ್ದೀರಿ ಇನ್ನೊಂದು ಕಲ್ಚರ್ ಅದನ್ನು ಕಳಿಸ್ಬೇಕು ಅಥವಾ ನಿಮ್ಮ ಬೇರೆ ಹೆಸರಲ್ಲಿ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ಕಳಿಸ್ಬೇಕು ರೈಟ್ ಸೊ ಆ ಥರನೂ ಕೂಡ ಮಾಡಬೇಕು ಮಾಡ್ಬೋದಾಗಿದೆ ಓಕೆ ಇದನ್ನು ಯಾರೂ ಹೇಳಿಲ್ಲ ಅಂದರೂ ಕೂಡ ಮಾಡ್ತಾರೆ ಓಕೆ ನೆಕ್ಸ್ಟ್ ಏನಿದೆ ಮೊಬೈಲಲ್ಲಿ ಟೈಪ್ ಮಾಡಿದ ರೂಪದಲ್ಲಿ ಕವನವನ್ನು ಕಳಿಸ್ಬೇಕು ಮೊಬೈಲಲ್ಲಿ ಟೈಪ್ ಮಾಡಬೇಕು ನೀವು ಮೊಬೈಲಲ್ಲಿ ಟೈಪ್ ಮಾಡಿ ಅದನ್ನು ಕಳಿಸ್ಬೇಕು ಓಕೆ ಸೊ ಯಾವುದೇ ಥರದಂಥ ಬೇರೆ ಪೇಪರಲ್ಲಿ ಬರೆದು ಅದನ್ನು ಇದನ್ನು ಕೊಡೋದು ಕಳ್ಸಂಗಿಲ್ಲ ಓಕೆ ನೆಕ್ಸ್ಟ್ ಕವನಗಳು ಕನಿಷ್ಠ ಹದಿನೈದು ಸಾಲು ಮತ್ತು ಗರಿಷ್ಠ ಮೂವತ್ತು ಸಾಲುಗಳ ಮಿತಿಯೊಳಗಡೆ ಇರಬೇಕು ಸೊ ಇದರದ್ದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿರಿ ಮಿ ಮಿನಿಮಮ್ ಹದಿನೈದು ಸಾಲು ಇರಬೇಕು ಮ್ಯಾಕ್ಸಿಮಮ್ ಮೂವತ್ತು ಸಾಲು ಇರಬೇಕು ಓಕೆ ಕನ್ನಡ ಸಾಹಿತ್ಯದ ಪ್ರಕಾರ ಯಾವುದೇ ರೂಪದಲ್ಲಾದರೂ ರಚಿಸಬಹುದು ಸೊ ಕನ್ನಡ ಸಾಹಿತ್ಯ ನಿಮಗೆ ಗೊತ್ತಿದ್ದರೆ ಯಾವುದೇ ರೂಪದಲ್ಲಿ ಕೂಡ ನೀವು ಕನ್ನಡವನ್ನು ಯೂಸ್ ಮಾಡಬಹುದು ಹಳೆಗನ್ನಡ ಮಾಡ್ರನ್ ಕನ್ನಡ ಓಕೆ ಸದ್ಯದ ಕನ್ನಡ ಎಲ್ಲ ಅದನ್ನು ಯೂಸ್ ಮಾಡ್ಬೋದು ಯಾವುದೇ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ಬೋದು ಕನ್ನಡದಲ್ಲಿ ಓಕೆ ಉತ್ತರ ಕರ್ನಾಟಕ ಶೈಲಿ ಮಾಡ್ಬೋದು ದಕ್ಷಿಣ ಕರ್ನಾಟಕ ಮಾಡ್ಬೋದು ಮಂಡ್ಯ ಸ್ಟೈಲ್ ಮಾಡ್ಬೋದು ಮಂಗಳೂರು ಸ್ಟೈಲ್ ಮಾಡ್ಬೋದು ಯಾವುದು ಬೇಕಾದರೂ ಮಾಡ್ಬೋದು ಓಕೆ ಕೊಟ್ಟಿರುವ ವಿಷಯಗಳಲ್ಲಿ ತಮಗೆ ಇಷ್ಟವಾದ ಯಾವುದಾದ್ರೂ ಒಂದು ವಿಷಯದ ಮೇಲೆ ಕವನ ರಚಿಸಬೇಕು ಯಾವುದಾದ್ರೂ ಒಂದು ಕವನವನ್ನು ಕಳಿಸುವಾಗ ತಮ್ಮ ಸಂಪೂರ್ಣ ವಿಳಾಸದ ಜೊತೆ ಹೆಸರು ಊರು ಜಿಲ್ಲೆ ವಾಟ್ಸಪ್ ನಂಬರ್ ಮತ್ತು ವಯಸ್ಸನ್ನು ಕಡ್ಡಾಯವಾಗಿ ನಮೂದಿ ಮಾಡಬೇಕು ಮಾಹಿತಿ ಅಪೂರ್ಣವಾಗಿದ್ದಲ್ಲಿ ಕವನಗಳ ಸ್ಪರ್ಧೆ ಪರಿಗಣಿಸಲಾಗುವುದಿಲ್ಲ ನೋಡಿ ರೆಡ್ಡಲ್ಲಿ ಕೊಟ್ಬಿಟ್ಟಿದ್ದಾರೆ ಇದನ್ನು ನೋಡಿಕೊಳ್ಳ್ರಿ ಇಂಡಿ ಡಿಟೇಲ್ ಇರಬೇಕು ನೆಕ್ಸ್ಟ್ ಆಯುಧ ಕವನಗಳ ಪುಸ್ತಕ ಸಂಕಲನ ಮಾಡುವ ಹಕ್ಕು ಆಯೋಜಕರಾಗಿರುತ್ತದೆ ಓಕೆ ಸೊ ಸಂಕಲನ ಮಾಡೋದು ಅದು ಆಯೋಜಕರು ಯಾರು ಮಾಡ್ತಾರೆ ಅವ್ರದ್ದು ಇರುತ್ತೆ ಆರ್ಗನೈಸರ್ಸ್ದು ಫಲಿತಾಂಶದ ವಿಚಾರದಲ್ಲಿ ಆಯೋಜಕರೇ ಆರ್ಗನೈಸರ್ಸ್ ಡಿಶಿಷನ್ ಫೈನಲ್ ನೆಕ್ಸ್ಟ್ ವಿಷಯ ವಿಷಯದ ಸಮ್ಮಿಳತೆ ಶೈಲಿ ಸೃಜನಶೀಲತೆ ಭಾವಪೂರ್ಣತೆ ಪದಪ್ರಯೋಗ ಭಾಷಾ ಸೊಗಡು ಸಾಹಿತ್ಯದ ಪ್ರಕಾರ ಈ ಅಂಶಗಳನ್ನು ಕವನ ಸ್ಪರ್ಧೆಯ ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು ಇದೇ ರೂಬ್ರಿಕ್ಸ್ ಸೊ ಇದೇ ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತಾರೆ ನಿಮಗೆ ಪ್ರೈಸ್ ಕೊಡೋದಕ್ಕೆ ಅದೆಲ್ಲ ಇಲ್ಲಿದೆ ಇದನ್ನ ಗಮನದಲ್ಲಿಟ್ಕೊಂಡು ನೀವು ಕವನವನ್ನು ರಚನೆ ಮಾಡಿ ಓಕೆ ಸೊ ಆಯ್ದ ಕವಿಗಳಿಗೆ ಕವಿಗೋಷ್ಠಿಯೆಲ್ಲ ಆಹ್ವಾನ ಮಾಡಲಾಗುವುದು ಸೊ ಇನ್ವೈಟ್ ಮಾಡ್ತಾರೆ ಅವರು ಸೂಚನೆ ಕವನಗಳನ್ನು ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ ನಂಬರ್ ಕೊಟ್ಟಿದ್ದಾರೆ ಕವನಗಳನ್ನು ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತು ಸೊ ವೆರಿ ಇಂಪಾರ್ಟೆಂಟ್ ಕವನವನ್ನು ಬರೀತೀನಿ ಎಲ್ಲಿ ಕಳಿಸ್ಬೇಕು ಅಂದರೆ ಈ ನಂಬರಿಗೆ ಕಳಿಸ್ಬೇಕು ಸೊ ಕೊನೆಯ ದಿನಾಂಕ ಇಪ್ಪತ್ತು ಜುಲೈ ಸೊ ಕವಿಗೋಷ್ಠಿ ಮತ್ತು ಬಹುಮಾನ ವಿತರಣಾ ಕಮನ ಕ್ರಮ ಸ್ಥಳ ರಾಣೆಬೆನ್ನೂರಿದೆ ಓಕೆ ಎಲ್ಲಿ ಅಂತ ಹೇಳ್ತಾರೆ ಅವರು ಫೋನ್ ಮಾಡಿದಾಗ ಪ್ಲೇಸ್ ಕರೆಕ್ಟಾಗಿ ಕೊಟ್ಟಿಲ್ಲ ರಾಣೆಬೆನ್ನೂರು ಅಂತ ಹೇಳಿದ್ದಾರೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತಕ್ಕೆ ನೀವು ಫೈನಲ್ ಕಳಿಸೋದು ಇಪ್ಪತ್ತೊಂದಕ್ಕೆ ಅವರು ಬಹುಮಾನ ವಿತರಣೆ ಮಾಡಿಬಿಡ್ತಾರೆ ಒಂದೇ ದಿನ ಓಕೆ ಸೊ ಭಾನುವಾರ ಇರುತ್ತೆ ಓಕೆ ಸೊ ಇದಿಷ್ಟಾಗಿತ್ತು ಈ ಮಾಹಿತಿ ಇದನ್ನು ದಯವಿಟ್ಟು ನೀವು ಅಪ್ಲೈ ಮಾಡಿ ಸೊ ನಿಮಗೆ ಕನ್ನಡ ಭಾಷೆಯಲ್ಲಿ ಹಿಡಿತಾ ಇದ್ದರೆ ಯಾರ್ಯಾರು ಆಲ್ರೆಡಿ ಬಹಳ ಕವನಗಳನ್ನು ಇರ್ತೀರಿ ಬಟ್ ನೀವು ಯಾಕೆ ಇಲ್ಲಿ ಟ್ರೈ ಮಾಡ್ಬೋದು ಅನ್ನೋದಷ್ಟೇ ಒಂದು ಕ್ವಶನ್ ಸೊ ಅದಕ್ಕೆ ಆ ಒಂದು ದೃಷ್ಟಿ ಹಿಡ್ಕೊಂಡು ನಾನೊಂದು ವೀಡಿಯೋ ಮಾಡಿದ್ದೀನಿ ಸೊ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಸೊ ವಿಲ್ ಸಿ ದ ನೆಕ್ಸ್ಟ್ ವೀಡಿಯೋ ಅಬೌಟ್ ದ ನೆಕ್ಸ್ಟ್ ಅಪ್ಡೇಟ್ ಥ್ಯಾಂಕ್ ಯು